கிழல்றோம். என்ன நிக்க ನಿಮ್ಮೂರು ಜನನ್ನು ಮೈಕೆಲ್ ರಾಜ ಕಿಡ್ನಾಪ್ ಮಾಡಿದನಂತ ನಿಮ್ಮಪ್ಪನಿಗೆ ಫೋನ್ ಮಾಡಿ ಹೇಳು. ಮಾಡೋ ಹಲೋ ಮೈ ಸನ್, ಯೋ ನಾಯಕರೇ, ಯಾವ ಕ್ಲಬ್ ಅಲ್ಲಿ ಇದ್ರಿ? ದುಡ್ಡಿ ಕಳಿಸ್ಬೇಕು. ಮೈಕೆಲ್ ರಾಜ ಕಲ್ಲು ನಮ್ಮನ್ನ ಕಿಡ್ನಾಪ್ ಮಾಡ್ತಾರೆ ಡ್ಯಾಡಿ. ನಾವ್ ಎಲ್ಲಿದ್ದೀವಿ ಅಂತ ನಮಗ್ ಗೊತ್ತಿಲ್ಲ ಡ್ಯಾಡಿ. ಹಲೋ ಮೈಕೆಲ್ ರಾಜ ಕಲ್ಲು ನನ್ನ ಕೈಲಾಸ್ ನ ಪ್ರಮೋದ್ ನ ಕಿಡ್ನಾಪ್ ಮಾಡ್ತಾರೆ ಡ್ಯಾಡಿ. ಎಲ್ಲಿದ್ಯಾ ಎಲ್ಲಿದ್ಯಾ? ನಾವೆಲ್ಲಿ ಆದಿ ವಿರುದ್ಧ ಸಾಕ್ಷಿ ಹೇಳ್ತೀವಿ ಅಂದ್ಬಿಟ್ಟು ನಮ್ಮನ್ನ ಕೊಲ್ಲಕ್ ಸ್ಕೆಚ್ ಹಾಕಿದ್ರೆ ಬೇಗ ಬಂದ್ ಬಿಡ್ಸ್ಕೊಂಡು ಹೋಗು ಡ್ಯಾಡಿ. ಡ್ಯಾಡಿ ಹಲೋ 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 ಸರ್, ನಾ ಎಲ್ಲ ಹೇಳ್ಬಿಟ್ಟೆ, ನನ್ ಬಿಟ್ಬಿಡಿ ಸರ್, ಏನಪ್ಪ ಲಪ್ಸ್ಬಿಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಮೈಕೆಲ್ ರಾಜ್ ಕೌಂಟ್ ಯುವರ್ ಡೇಸ್. ಮೈಕೆಲ್ 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 ಯೋ ಯಾತ್ರೆ ಕರೆಸ್ತಾ ಇದೀರಾ? ಬಂದ್ರೆ ಮೇಲೆ ಗುಂಡಾಕಣ. ಏಯ್, ನಾವು ನಿನ್ ಜೊತೆ ಕೂತ್ಕೊಂಡು ಎಣ್ಣೆ ಹಾಕಕ್ ಬಂದಿಲ್ಲ. ಲೇ ಲೇ, ನಿನ್ನ ಕುತ್ತಿಯ ಕುಯ್ಯ ಬುದ್ಧಿನ ನಮಗೆ ತೋರಿಸ್ಬಿಟ್ಟಿಯಲ್ಲೋ. ಮರ್ಯಾದೆಗೆ ನಮ್ಮ ಮಕ್ಕಳನ್ನ ಬಿಟ್ಬಿಡು, ಇಲ್ದೇ ಇದ್ರೆ ನಾನು ಇಲ್ಲೇ ಧರಣಿ ಕೂತ್ ಬಿಡ್ತೀನಿ. ನಿನ್ನ ಮಗನ್ನ ಉಳಿಸ್ಕೊಳಕ್ಕೋಸ್ಕರ ನಮ್ಮ ಮಕ್ಕಳು ಅಂದರೆ ಈ ದೇಶದ ರಾಜ್ಯದ ಭವಿಷ್ಯದ ನಾಯಕರು ಯುವ ನಾಯಕರು ಅವ್ರನ್ನ ಕಿಡ್ನಾಪ್ ಮಾಡಿದ್ಯಲ್ಲ, ಇದು ಹೀನಾಯ ಕೃತ್ಯ, ರಾಕ್ಷಸ ಕೃತ್ಯ, ಇದಕ್ಕೆ ನಮ್ಮ ಧಿಕ್ಕಾರ. ಏನ್ರೆ ಹುಚ್ಚುತ್ತ ಮಾತಾಡ್ತಾ ಇದ್ರ? ಕುತ್ತಿಗೆ ಕೊಯ್ಯೋ ಕೆಲಸ ನಾನ್ ಮಾಡದ್ನ? ನಾನು ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿದ್ನ? ಯಾರೇ ಹೇಳಿದ್ದು? ನನ್ನ ಮಗ, ನನ್ನ ಮಗನ ಫೋನ್ ಮಾಡಿ ಹೇಳ್ದ. ಯಾರೋ ನಿನ್ನ ಹೆದರ್ಸಕ್ಕೆ ನಿನ್ ಮಗನ್ ವಾಯ್ಸಲ್ಲಿ ಫೋನ್ ಮಾಡಿದಾನಷ್ಟೇ. ನನ್ನ ಕಿವಿಗೆ ಲಾಲ್ ಬಾಗಿಡಕ್ ಬರ್ಬೇಡ, ಅದು ಅವನ್ನೇ ವಾಯ್ಸು. ಅವನು ಬದುಕಿದ್ರೆ ಎಲ್ಲಿ ಪೊಲೀಸ್ಗೆ ಸಿಗಾಕೊಂಡು ಸಾಕ್ಷಿ ಹೇಳ್ಬಿಟ್ಟು ನಿನ್ ಮಗ ಜೈಲ್ಗೆ ಹೋಗ್ತಂತೆ ಹೆದ್ರಿ ನಮ್ ಮಕ್ಕಳ ಕೊಲ್ಸಕ್ ನೋಡ್ತಾ ಇದೀಯಾ? ನಮ್ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾವು ಸುಮ್ನೆ ಇರಲ್ಲ. ಹೌದು ಮೈಕಲ್. ಯೋ ಮುಚ್ಚಾಯ ಬಾಯ್ನ. ಅಲ್ರಯ್ಯ, ನಿಮ್ ಮಕ್ಕಳು ನನ್ ಮಕ್ಳು ತರ ಅಲ್ವಾ? ನಾನು ಅವ್ರನ್ನ ಕಿಡ್ನಾಪ್ ಮಾಡಿಸ್ತ? ಯಾರ ಹೇಳಿದ್ ನಿಮ್ಗೆ? ಸಾಕ್ ಸಾಕ್, ನಿಮ್ ಕ್ಯಾರೆಕ್ಟರ್ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ಮೈಕೆಲ್, ನಾವ್ ಮೂವರು ತುಂಬಾ ಇಂಪಾರ್ಟೆಂಟ್, ನಮ್ಮನ್ನ ಕಳ್ಕೋಬೇಡ. ಯೋ, ಅವ್ನ್ ನನ್ಗೆ ಒಬ್ಬನೇ ಮಗ ಕಣಯ್ಯ, ಅವನೊಂದು ನನ್ಗೆ ಪ್ರಾಣ. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ನಮ್ಮ ಮಕ್ಕಳು ಸೇಫ್ ಆಗಿ ವಾಪಸ್ ಬರಬೇಕು, ಇಲ್ಲ ಅಂದ್ರೆ ನೀನ್ ನಮ್ ಫ್ರೆಂಡೇ ಅಲ್ಲ. ಆಮೇಲೆ ನಾನು ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ಕೇಳ್ಕೋ, ಮೈಕೆಲ್ ರಾಜ್ಗೆ ಧಿಕ್ಕಾರ. ಬಂದ್ರೋ ನಿಂತ್ಕೊಳ್ರಯ್ಯ, ನಿಂತ್ಕೊಳ್ರಯ್ಯ, ನನ್ ಮಾತ್ ಕೇಳಿದ್ರೆ ಪ್ರತಿಭಟನೆ. ಮೈಕೆಲ್ ರಾಜ್ಗೆ ಧಿಕ್ಕಾರ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗೋಯ್ತಾ ಮೈಕೆಲ್ ರಾಜ್ ಅಲಿಯಾಸ್ ಧನ್ರಾಜ್? ಆ ಮೂರ್ ಜನನ ಕಿಡ್ನಾಪ್ ಮಾಡಿದ್ದು ನಾನೇ. ವಾಟ್? ನಾನ್ ಹಿಂಗ ಅವತ್ತೇ ಹೇಳ್ದೆ, ನನ್ ಮೈ ಮೇಲಿರೋ ಕಾಕಿ ಬಿಚ್ಚಿದ್ರೆ ನಾನು ಇಂಕಿನ ನಟೋರಿಯಸ್ ರೌಡಿ ಅಂತ. ನನ್ ಮಾತು ನಿಮ್ ಕೇಳಿಲ್ಲ. ಇವತ್ ನೋಡು ಯಾವ ಕೈಯಲ್ಲಿ ಮನಿ ಪವರ್, ಪೊಲಿಟಿಕಲ್ ಪವರ್, ಲಾ ಪವರ್ ಇದೆ ಅಂತ ಮೆರಿತಾ ಇದ್ಯೋ, ಅದೇ ನಿಂಗೆ ಹೆಂಗ್ ಉಲ್ಟಾ ಹೊಡಿತಾ ಇದೆ. ಬೇಡ ತಿರುಪತಿ, ತಪ್ಪು ಮಾಡ್ತಾ ಇದೀಯ. ನೋ, ನೀನು ನಿನ್ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ನಾನು.
ಯಾವ ತರ ನಿಖಿಲ್ನ ಕಿಡ್ನಾಪ್ ಮಾಡಿ ಮಾಡದೇ ಇರೋ ತಪ್ಪನ್ನ ಅವನ ತಲೆ ಮೇಲೆ ಹಾಕಿ ನಿನ್ ಮಗನ ಉಳ್ಸೋ ಪ್ರಯತ್ನ ನೀನ್ ಮಾಡ್ತಾ ಇದೀಯೋ? ಅದೇ ತರ ಆ ಮೂರ್ ಜನನ್ನ ಕಿಡ್ನಾಪ್ ಮಾಡಿ ಮಾಡಿರೋ ತಪ್ಪನ್ನ ಒಪ್ಸಿ ನಿನ್ ಮಗನಿಗೆ ಶಿಕ್ಷೆ ಕೊಡಿಸ್ತೀನಿ ನಾನು. ಈಗ ಹೋಗಿರೋ ಮೂರ್ ಜನ ಯಾವ ತರ 24 hours ಟೈಮ್ ಕೊಟ್ರು ಅದೇ 24 hours ನಾನು ನಿನಗೆ ಕೊಡ್ತಾ ಇದ್ದೀನಿ. ಮರ್ಯಾದೆಗೆ ನಿಖಿಲ್ನ ತಂದು ನನಗೆ ಒಪ್ಸಿ ನಿನ್ನ ಮಗನ ನನಗೆ ಸರೆಂಡರ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಹತ್ರ ಇರೋ ಮೂರ್ ಜನದಲ್ಲಿ ಒಬ್ಬನ ತಲೆ ಉರುಳುತ್ತೆ. ಅದನ್ನ ಮಾಡೋದು ನಾನೇ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು. ಯಾವ ತರ ಏನೇ ಮಾಡಿದ್ರು ನೀನ್ ಸಾಕ್ಷಿ ಉಳಿಸಲ್ವ ಅದೇ ತರ ನಾನು ಉಳಿಸೋದಿಲ್ಲ. ದಟ್ ಇಸ್ ತಿರುಪತಿ ತಿರುಪತಿ ತಿರುಪತಿ. ಧನ್ರಾಜ್, ಅಮರನಾಥ್ ಮಗ ಕೈಲಾಸ್ನ ಇನ್ನು ಅರ್ಧ ಗಂಟೆಯಲ್ಲಿ ಮಲ್ಲೇಶ್ವರಂ ರೈಲ್ ಟ್ರ್ಯಾಕ್ ಹತ್ರ ಹೊಡೆದಾಕ್ತೀನಿ. ದಮ್ಮಿದ್ರೆ ಉಳಿಸ್ಕೋ. ದೇಶದಲ್ಲಿ ಕಾನೂನು ವ್ಯವಸ್ಥೆ ಸದ್ದಾಗಿದೆ. ನಿನ್ ಸಾವನ್ನ ತಪ್ಪಾಡೋ ನೋಡಿ ಭಯ ಬರಬೇಕು. ಅಪರಾಧಿಗಳಿಗೆ ಶಿಕ್ಷೆ ಕೊಡೋದಿಕ್ಕೆ ಎಲ್ಲ ಕಡೆ ಆ ದೇವ್ರು ಬರಲ್ಲ. ಅದಕ್ಕೆ ಅಂತಾನೆ ಈ ತಿರುಪತಿಗೆ ಜನ್ಮ ಕೊಟ್ಟಿದ್ದಾನೆ. When God is silent, Tirupati is violent. Govinda, Govinda, Govinda! Come on.
ಕೊಂದಾಕ್ಬಿಟ್ಟ ಆ ಮೈಕೆಲ್ ರಾಜ್. ನನ್ ತಮ್ಮನ ಕಿಡ್ನಾಪ್ ಮಾಡಿದ್ದು ಅವನೇ. ಅವನ ಮಗನ ಉಳಿಸ್ಕೋಸ್ಕರ ನಮ್ಮ ಮಕ್ಕಳನ್ನ ಕೊಲ್ತಾ ಇದ್ದಾನೆ. ನಮ್ಮ ಮಕ್ಕಳು ಹೆಣ ಬೀಳಕ್ ಮುಂಚೆ ಅವನ್ ಅರೆಸ್ಟ್ ಮಾಡಿ. ಅವನ ಬೆಂಡಪ್ಪಕ್ಕೆ ಅಂತಾನೆ ತಿರುಪ್ತಿದಾರಲ್ಲ ಅವನ್ ಹಾಕ್ರಿ ಅವನ. ಅದೇ ಸಾಧ್ಯ ಸರ್, ನೀವೇ ಅವನ್ ಕಷ್ಟಪಟ್ಟು ಬಿಲ್ಡ್ ಮಾಡಿದ ಕೇಸ್ ಫೈಲ್ನ ಆ ಮೈಕೆಲ್ ರಾಜ್ ಶೂ ಒರೆಸಿ ಬಿಸಾಕಿದ್ರಿ. ಅವನ್ ಯೂನಿಫಾರ್ಮ್ ಹರಿದು ಅವಮಾನ ಮಾಡಿ ಸಸ್ಪೆಂಡ್ ಮಾಡಿ ಮನೆ ಕಳ್ಸಿದ್ದೀರಾ. ಅಯ್ಯೋ ಏನ್ರಿ ಮಾಡ್ಲಿ. ರೇ ನಾನು ಹೋಮ್ ಮಿನಿಸ್ಟರ್ ಹೇಳ್ತಾ ಇದೀನಿ, ಆ ಸಸ್ಪೆಂಡರ್ ಕ್ಯಾನ್ಸಲ್ ಮಾಡಿ ಮತ್ತೆ ಅಪಾಯಿಂಟ್ ಮಾಡ್ರಿ ಅವನ್ನ. ನೀವು ಹೋಗು ಅಂದಾಗ ಹೋಗೋದಿಕ್ಕೆ, ಬಾ ಅಂದಾಗ ಬರೋದಿಕ್ಕೆ ಅವ್ನ ನಿಮ್ ಮನೆ ವಾಚ್ಮ್ಯಾನ್ ಅಲ್ಲ. ನಾನು ತಪ್ಪಾಯ್ತ್ಕಣ್ರಿ, ತಪ್ಪಾಯ್ತ್ರಿ ಕಮಿಷನರ್ ಸಾಹೇಬ್ರೆ. ನೋಡ್ರಿ ಹೇಗಾದ್ರೂ ಮಾಡಿ ಅವನು ಒಪ್ಪಿಸ್ರಿ. ನೋಡ್ರಿ ನಾನು ಅವ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನೋಡಿ ಕಮಿಷನರ್ರೆ, ಸರ್ ಏನಾದ್ರೂ ಮಾಡಿ ಒಪ್ಪಿಸಿ ಸರ್, ಪ್ಲೀಸ್ ಸರ್. ಮಗ ಬೇಕ್ರಿ ಪ್ಲೀಸ್ ಮಗ. ಕಾಕಿ ಕಿತ್ಕೊಂಡಿದ್ದೀನಾನೆ ಅವತ್ತು ಅಂತ ಆವಾಜ್ ಹಾಕ್ಬಿಟ್ಟು ಹೋಗಿದ್ದಾನೆ. ಇವತ್ತು ನಿಮ್ ಪಾರ್ಟ್ನರ್ಸ್ ಎಲ್ಲ ಅವನ್ ಕಡೆ ಸೇರ್ಕೊಂಡ್ಬಿಡ್ಯಾರ ಸರ್, ಕರೆದು ಕಾಕಿ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ ಗತಿ ಅಷ್ಟೇ ಸರ್. ಏನು ನಮ್ಮನೆ ಅನ್ನ ತಿಂದು ನಮ್ಗೆ ಎದುರಿಸಕ್ ಬರ್ತೀಯ? ಏನೋ ಕಿತ್ತಾಗ್ತಿ ಅಂತ ಕಾಯ್ಕೊಂಡಿದ್ರೆ ಆಫ್ಟರ್ ಆಲ್ ಒಂದ್ ರೇಪ್ ಕೇಸ್ ಮುಚ್ಚಕ್ ಆಗ್ಲಿಲ್ಲ ನಿನ್ ಕೈಲಿ. ಎಲ್ಲಾಡೋ ಈಗ್ಲೇ ಅವ್ನ ಎತ್ಬಿಟ್ಟು ಬರ್ತೀನಿ. ನೀನ್ ಅವತ್ತು ಆತರ ಬಿದ್ದಿದ್ದಕ್ಕೆ ನಾನಿವತ್ತು ಊಸ್ಟ್ ಆಗಿದ್ದೀನಿ. ಸ್ಕೆಚ್ ಹಾಕೋದಕ್ಕೆ ಮೊದಲು ನೂರ್ ಸಲ ಯೋಚನೆ ಮಾಡಬೇಕು. ನೀನು ಅವನ್ ಎತ್ತಕ್ ಮೊದಲು ಅವನ್ ಕೈಯಿಂದ ಇನ್ನೊಂದು ಹೆಣ ಬೀಳದೆ ಇರೋ ಹಾಗೆ ನಾವು ತಡಿಬೇಕು. ನೀನು ಹೋಗಿ ಅವ್ರನ್ನ ಹುಡುಕು. ಎಸ್ ಸರ್ ಗೋ. ಆ ಕಷ್ಟ ನಿನಗೆ ಬೇಕಾಗಿಲ್ಲ, ಅವ್ರನ್ನ ಹುಡುಕಕ್ಕಂತಾನೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ನಿನ್ನ ಅರೆಸ್ಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಗ ಹೇಳು, ಆ ಮೂರ್ ಜನನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ಯಾ? ನೀನೆ ಕಿಡ್ನಾಪ್ ಆಗಿದ್ಯಾ? ಯಾಕೆ ಕೂಗ್ತಾ ಇದ್ಯಾ? ಅದ್ ನಿನಗೆ ಗೊತ್ತು ನನಗ್ ಗೊತ್ತು, ಇದನ್ನ ಅವತ್ತು ಹೇಳಿದ್ನಲ್ಲ. ನಿನ್ ಹಲ್ ಕಚ್ಚಿದ ತಕ್ಷಣ ಹೆದರದಕ್ಕೆ ನೀನ್ ಸಾಕಿರೋ ಬಚ್ಚಗಳಲ್ಲಿ ಒಬ್ಬ ಅಲ್ಲ ನಾನು. ತಿರುಪತಿ ನಾನ್ ಮನ್ಸು ಮಾಡಿದ್ರೆ ನಿನ್ನ ನಿನ್ ಮಗನ್ನ ನಾಯ್ತಾರೆ ಹೇಳ್ಕೊಂಡು ಹೋಗ್ತೀನಿ. ನೀನ್ ಕೊಂದ್ರೆ ಕೇಸು, ನಾನ್ ಕೊಂದ್ರೆ ನ್ಯೂಸ್. ಇಳ್ಸಾಕಳಿಗೆ ಅವತ್ತೇನ್ ಹೇಳ್ದೆ ಮೈಕಲ್? ನೀನು ನನ್ನ ಹತ್ರ ಮನಿ ಪವರ್ ಇದೆ, ಲಾ ಪವರ್ ಇದೆ, ಪೊಲಿಟಿಕಲ್ ಪವರ್ ಇದೆ, ನಿನ್ನ ಹತ್ರ ಏನಿದೆ ಅಂತ? ಇವತ್ತು ಕಾಕಿ ತಾನಾಗೇ ಮೈ ಮೇಲೆ ಬಂದಿದೆ. ಮನಿ ಪವರ್ ಕಿತ್ಕೊಂಡಾಯ್ತು, ಲಾ ಪವರ್ ಕಿತ್ಕೋತೀನಿ, ಇನ್ ಉಳ್ದಿರೋದು ಪೊಲಿಟಿಕಲ್ ಪವರ್, ಅದನ್ನು ಕಿತ್ಕೋತೀನಿ. ನೀನ್ ಅಪಾಯಿಂಟ್ ಮಾಡಿರೋ ಹೋಮ್ ಮಿನಿಸ್ಟರ್ ನನ್ನ ಶೂಟ್ ಅಟ್ ಸೆಟ್ ಆರ್ಡರ್ ತಗೊಂಡು ನಿನ್ನ ನಿನ್ ಮಗನ್ನ ನಾಯ್ತರ ಹೊಡೆದಾಕ್ತೀನಿ. ಅದ್ಬೇಡ, ಅಲ್ಲಿವರೆಗೆ ಹೋಗೋದು ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನ್ ಕೊಟ್ಟಿರೋ ಟೈಮ್ ಅಲ್ಲಿ ನಿಖಿಲ್ನ ತಂದ ನನಗೆ ಒಪ್ಸಿ ನಿನ್ ಮಗನ್ ನನ್ ಕಾಲ್ ಬಿಡಕ್ ಹಾಕಿ ಮಾಡಿರೋ ತಪ್ಪನ್ನು ಒಪ್ಸು, ಸಾಕು. ಇದು ತಿರುಪತಿ ನಿನಗೆ ನಿನ್ ಮಗನಿಗೆ ಬದುಕ ಕೊಡ್ತಾರೋ ಕೊನೆಯ ಅವಕಾಶ, ಕೊನೆಯ ಅವಕಾಶ.